ಎಸ್9ಟಿವಿ ನಾಡ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಪ್ರಸಾದ್ ನಾಡಿನಾದ್ಯಂತ ಇಂದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಕರ್ನಾಟಕ ಅದೊಮ್ಮೆ ಮೈಸೂರು ರಾಜ್ಯವಾಗಿ ಇಂದಿಗೆ 66 ವಸಂತಗಳನ್ನ ಕಳೆದಿದೆ ಕನ್ನಡ ನಾಡು ನುಡಿ ಹಾಗೂ ಸಂಸ್ಕೃತಿಯನ್ನ ಸಹಜವಾಗಿ ಕನ್ನಡದ ಜನತೆ ಜಗತ್ತಿನಾದ್ಯಂತ ಆಚರಿಸುತ್ತಿದ್ದಾರೆ ಕನ್ನಡದ ಜನತೆಗೆ ಜಗತ್ತಿನಾದ್ಯಂತ ಈ ಹಬ್ಬ ಚಿರಪರಿಚಿತವಾದಂತಿದೆ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ ಇಂತಹ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶೇಷ ಅಭಿಮಾನ ಈ ಭಾಷೆಯ ಮೇಲಿದೆ ಇದು ನಮ್ಮ ಎಸ್9ಟಿವಿ ತಂಡ ಕೂಡ ನಿಮ್ಮ ಜೊತೆಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದು ನಿಮ್ಮ ಸಂತಸದಲ್ಲಿ ಭಾಗಿಯಾಗಿದೆ ನವೆಂಬರ್ 1ರಂದು ಕನ್ನಡ ನಾಡು ಮರುಹುಟ್ಟು ಪಡೆದ ದಿನವಾಗಿದ್ದು ಸಮಸ್ತ ನಾಡಿನ ಜನತೆಗೆ ಯಾವುದೇ ಜಾತಿ ಧರ್ಮ ಪಂಥ ಭೇದಗಳಿಲ್ಲದೆ ಒಟ್ಟುಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯ ವ್ಯಕ್ತಿಗಳನ್ನು ಸ್ಮರಿಸುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತೆ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿರುವ ಕನ್ನಡಿಗರು ಸಹ ಆಯಾ ಪ್ರದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಕರುನಾಡು ಎಂಬ ಪದವೇ ಅಮೃತಕ್ಕೆ ಸಮಾನ ನಮ್ಮ ಹೆಮ್ಮೆ ಸರ್ವ ಜನಾಂಗದ ಈ ಶಾಂತಿಯ ತೋಟ ಇಂತಹ ಹೆಮ್ಮೆಯ ಕರುನಾಡು ಉದಯಿಸಿದ ಈ ದಿನದಂದು ಕನ್ನಡಾಂಬೆಯ ಭಾವಚಿತ್ರದ ಮೆರವಣಿಗೆ ಕನ್ನಡ ಬಾವುಟದ ಹಾರಾಟ ಜೈಕಾರ ಕರುನಾಡ ಸಂಸ್ಕೃತಿ ಇತಿಹಾಸ ಸಾರುವ ಹಾಡಿನ ಮೂಲಕ ಕನ್ನಡದ ಸಿರಿವಂತಿಕೆಯ ಸೊಗಡು ಎಲ್ಲೆಲ್ಲೂ ಅನುರಣಿಸ್ತಾ ಇದೆ ಕನ್ನಡ ರಾಜ್ಯೋತ್ಸವದ ಇತಿಹಾಸ ಬಹಳ ದೊಡ್ಡದಾಗಿದ್ದು ಕನ್ನಡದ ಕುಲ ಪುರೋಹಿತ ಎಂದ ಹೆಸರಾದ ಆಲೂರು ವೆಂಕಟರಾವ್ ಅವರು ಮೊದಲಿಗೆ ಕರ್ನಾಟಕ ಏಕೀಕರಣ ಚಳುವಳಿಯನ್ನ ಸ್ವಾತಂತ್ರ್ಯ ಪೂರ್ವವೇ 1905ರಲ್ಲಿ ಪ್ರಾರಂಭಿಸಿದ್ರು 1956ರ ನಂತರ ನವೆಂಬರ್ 1ರಂದು ರಾಜ್ಯಗಳನ್ನ ವಿಂಗಡಿಸಿದ್ರು ಮದ್ರಾಸ್ ಮುಂಬೈ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶ ವಿಲೀನಗೊಂಡು ಮೈಸೂರು ಉದಯವಾಯಿತು ಮೈಸೂರು ರಾಜ್ಯಗಳನ್ನ 3 ಭಾಗಗಳಾಗಿ ಉತ್ತರ ಕರ್ನಾಟಕ ಹಳೆಯ ಮೈಸೂರು ಮಲೆನಾಡು ಅಂತ ವಿಂಗಡಿಸಲಾಯಿತು ಕನ್ನಡದ ಹೋರಾಟಗಾರರು ಇತಿಹಾಸದ ಮಹತ್ವದ ಕುರಿತು ಪೀಳಿಗೆಗೆ ತಿಳಿಸುವ ಧ್ಯೇಯದಿಂದ ಹಾಗೂ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರನ್ನ ಸ್ಮರಿಸುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಅಲ್ಲದೆ ನಾಡಿಗಾಗಿ ಕನ್ನಡಕ್ಕಾಗಿ ದುಡಿದ ಮಹನೀಯರಿಗೆ ಈ ಮಾಸದಲ್ಲಿ ರಾಜ್ಯ ಸರ್ಕಾರ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳು ಗೌರವಿಸುವ ಮೂಲಕ ನಾಡಿನ ಸೇವೆಯನ್ನು ಮುಂದುವರಿಸಲು ಮತ್ತಷ್ಟು ಪ್ರೇರಣೆ ನೀಡಿದಂತಾಗುತ್ತೆ ಕನ್ನಡ ನಾಡಿನ ಮಹತ್ವವನ್ನು ಕನ್ನಡಿಗರು ಅರಿತಾಗ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಸಾರ್ಥಕವೆನಿಸಿಕೊಳ್ಳುತ್ತೆ ಕೆ ಶಿವರಾಮ್ ಕಾರಂತ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾವ್ ಅನಕ್ರು ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಮಂಗಳವೇಡೆ ಶ್ರೀನಿವಾಸರಾಯರು ಕೆಂಗಲ್ ಹನುಮಂತಯ್ಯ ಎಚ್ಎಸ್ ದೊರೆಸ್ವಾಮಿ ಕೋಚನ್ನಬಸಪ್ಪ ಅಲ್ಲಂ ಸುಮಂಗಳಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪಾಟೀಲ್ ಪುಟ್ಟಪ್ಪ ಅರನಹಳ್ಳಿ ರಾಮಸ್ವಾಮಿ ಎಎನ್ ಕೃಷ್ಣರಾವ್ ವಿಎಂ ಶ್ರೀಕಂಠಯ್ಯ ನಾರಿಯೇರ್ ಉಯಿಲಗೊಳ ನಾರಾಯಣರಾವ್ ಆಚಾರ್ಯ ಜಿಬಿ ಜೋಶಿ ಕೆವಿ ಅಯ್ಯರ್ ವಿಬಿ ನಾಯಕ್ ಕರ್ಣಗಂಗಾಧರ ದೇಶಪಾಂಡೆ ಡೆಪ್ಯೂಟಿ ಚನ್ನಬಸಪ್ಪ ಸೇರಿದಂತೆ ಹಲವು ಮಂದಿ ಕನ್ನಡಕ್ಕಾಗಿ ಹೋರಾಡಿದ್ದಾರೆ ಸ್ವಾತಂತ್ರ್ಯದ ನಂತರ ಒಡೆಯರ್ ಮಹಾರಾಜ ಭಾರತದ ಭಾಗವಾಗಲು ಸಮ್ಮತಿಸಿದ್ರು 1950ರಲ್ಲಿ ಭಾರತ ಮೈಸೂರು ರಾಜ್ಯದ ಒಂದು ಭಾಗವಾಯಿತು ಪೂರ್ವ ಮಹಾರಾಜ 1957ರವರೆಗೆ ರಾಜ್ಯಪಾಲರಾದರು ಏಕೀಕರಣ ಚಳವಳಿ 19ನೇ ಶತಮಾನದ ಎರಡನೇ ಭಾಗದಲ್ಲಿ ಪ್ರಾರಂಭವಾಗಿ 1956ರ ರಾಜ್ಯ ಪುನಃಸಂಘಟನೆಯಿಂದ ಕಾಯ್ದುಕೊಂಡು ಮುಕ್ತಾಯವಾಯಿತು ಇದರಿಂದ ಕೂರ್ಗ್ ಮದ್ರಾಸ್ ಹೈದರಾಬಾದ್ ಹಾಗೂ ಬಾಂಬೆ ರಾಜ್ಯದ ಭಾಗಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಮಾಡಲಾಯಿತು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಪುನರ್ ನಿರ್ಮಾಣ ಮಾಡಲಾಯಿತು ಕರ್ನಾಟಕ ರಾಜ್ಯ ರೂಪುಗೊಂಡಾಗ ಒಟ್ಟು 19 ಜಿಲ್ಲೆಗಳನ್ನು ಒಳಗೊಂಡಿತ್ತು ಅಂದಿನಿಂದ ನವೆಂಬರ್ 1ರಿಂದ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತೆ ಕರ್ನಾಟಕ ಪದದ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳಿದ್ದರೂ ಸಾಮಾನ್ಯವಾಗಿ ಕರು ಮತ್ತು ನಾಡು ಸೇರಿ ಎತ್ತರದ ಭೂಮಿ ಎಂಬರ್ಥದ ಕರುನಾಡು ಪದದಿಂದ ಉಗಮವಾಗಿದೆ ಎನ್ನಲಾಗಿದೆ ಕರು ಎಂದರೆ ಕಪ್ಪು ನಾಡು ಎಂದರೆ ಪ್ರದೇಶ ಅಂತ ಅರ್ಥೈಸಿಕೊಂಡ್ರೆ ಬಯಲುಸೀಮೆಯ ಕಂಡು ಕಪ್ಪು ಹತ್ತಿ ಮಣ್ಣಿನಿಂದಾಗಿ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ಕೃಷ್ಣಾ ನದಿಯ ದಕ್ಷಿಣಕ್ಕೆ ಎರಡು ಕಡೆ ಜಲಾವೃತವಾದ ಪ್ರದೇಶವಾಗಿದ್ದರಿಂದ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕ ಅಥವಾ ಕರ್ನಾಟಕ ಎಂಬ ಹೆಸರು ಬೆಳಕಿಗೆ ಬಂತು ಕರ್ನಾಟಕಕ್ಕೆ ತನ್ನದೇ ಆದ ಪ್ರತ್ಯೇಕ ಬಾವುಟ ಇದೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜಗಳು
ರಾಜ್ಯೋತ್ಸವ ದಿನದಂದು ಕರ್ನಾಟಕ ರಾಜ್ಯಾದ್ಯಂತ ಮಹದಾನಂದ ಹಾಗೂ ಚಟುವಟಿಕೆಯಿಂದ ಆಚರಿಸಲಾಗುತ್ತೆ. ಕನ್ನಡಕ್ಕೊಂದು ಬಾವುಟದ ಅವಶ್ಯಕತೆಯನ್ನು ಮನಗೊಂಡು ಕನ್ನಡದ ಹೋರಾಟಗಾರರಾದ ಎಂ ರಾಮಮೂರ್ತಿಗಳು ಹಳದಿ ಮತ್ತು ಕೆಂಪು ಬಣ್ಣ ಬಳಸಿ ಬಾವುಟವನ್ನು ಸಿದ್ಧಪಡಿಸಿದರು. ಮೂಲತಃ ಹಳದಿ ಬಣ್ಣವು ಕನ್ನಡಾಂಬೆಯ ಅರಿಶಿನ ಮತ್ತು ಕುಂಕುಮವನ್ನು ಸೂಚಿಸುತ್ತೆ, ಹಾಗೂ ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆ ಸೂಚಿಸಿದರೆ ಕೆಂಪು ಬಣ್ಣ ಕ್ರಾಂತಿಯ ಸಂದೇಶ ನೀಡುತ್ತೆ. ಕನ್ನಡಿಗರು ಶಾಂತಿಗೆ ಬದ್ಧ, ಯುದ್ಧಕ್ಕೂ ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತೆ. ಆರಂಭದಲ್ಲಿ ಕನ್ನಡ ಬಾವುಟ ಸಿದ್ಧಗೊಂಡಾಗ ಬಾವುಟದ ಮಧ್ಯ ಕರ್ನಾಟಕದ ಭೂಪಟ ಮತ್ತು ಅದರ ನಡುವಿನಲ್ಲಿ ಏಳು ಕವಲುಳ್ಳ ಕರಿಯ ಮುದ್ರಣ ಚಿತ್ರವಿತ್ತು. ಮುದ್ರಿಸಲು ಸ್ವಲ್ಪ ಕಷ್ಟವಾಗ್ತಿದ್ದರಿಂದ ಅದನ್ನು ತೆಗೆದು ಕೇವಲ ಹಳದಿ ಮತ್ತು ಕೆಂಪು ಬಣ್ಣವನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ. ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವ ಬಹುತೇಕ ಹಿಂದೂಗಳು, ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ, ಹಾಗೂ ಸರ್ಕಾರ ಮೆರವಣಿಗೆ, ಆಟೋರಿಕ್ಷಾಗಳು ಮತ್ತು ಇತರೆ ವಾಹನಗಳು ಕನ್ನಡ ಧ್ವಜದ ಬಣ್ಣಗಳಾದ ಕೆಂಪು ಹಳದಿ ಬಣ್ಣಗಳ ಬಾವುಟಗಳೊಂದಿಗೆ ಅಲಂಕರಿಸಲಾಗುತ್ತೆ. ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರಕಟಿಸಲಾಗುತ್ತೆ. ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತೆ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶ್ವದಾದ್ಯಂತ ಹಮ್ಮಿಕೊಳ್ಳಲಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿ ಸಾಧಕರಿಗೆ ಪ್ರಶಸ್ತಿಯನ್ನು ವಿತರಿಸುತ್ತಾರೆ. ಕರ್ನಾಟಕದಲ್ಲಿನ ಇನ್ನಿತರ ಪ್ರದೇಶಗಳಾದ ಮುಂಬೈ, ದೆಹಲಿ ಮುಂತಾದ ಕಡೆಯೂ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಗುತ್ತೆ. ಇದಲ್ಲದೆ ಸಾಗರೋತ್ತರದಲ್ಲಿ ಕನ್ನಡ ಸಂಸ್ಥೆ ಅಮೆರಿಕದ ಸಿಂಗಾಪುರ್, ದುಬೈ, ಮಸ್ಕತ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಮೊದಲಾದ ಕಡೆಗಳಲ್ಲಿ ನೆಲೆಸಿರುವ ಕನ್ನಡಿಗರು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ನವೆಂಬರ್ 1 ಸಮಸ್ತ ಕನ್ನಡಿಗರು ಕುಳಕಗೊಳ್ಳುವ ದಿನ. ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಕನ್ನಡಿಗರ ಪಾಲಿಗೆ ಒಂದು ಭಾವನಾತ್ಮಕ ಆಚರಣೆಯಾಗಿದೆ. ಇದು ನಾಡಹಬ್ಬ ಆಚರಿಸ್ತಾ ಇರೋ ಕರ್ನಾಟಕದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಶುಭಾಶಯ ಕೋರಿ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ಶುಭ ಹಾರೈಕೆಗಳು. ಕರ್ನಾಟಕವು ತನ್ನ ಜನರ ಹೊಸತನದ ಶೋಧದ ತುಡಿತದಿಂದಾಗಿ ವಿಶೇಷ ಛಾಪು ಮೂಡಿಸಿದೆ. ರಾಜ್ಯವು ಅತ್ಯುತ್ತಮ ಸಂಶೋಧನೆ ಮತ್ತು ಉದ್ಯಮಶೀಲತೆಯಿಂದಾಗಿ ಮುಂಚೂಣಿಯಲ್ಲಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕವು ಯಶಸ್ಸಿನ ಹೊಸ ಎತ್ತರವನ್ನ ಏರಲಿ ಅಂತ ಶುಭ ಹಾರೈಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭ ಹಾರೈಸಿದ್ದು ಸಮಸ್ತ ಕನ್ನಡಿಗರಿಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡು ನುಡಿ ರಕ್ಷಣೆಯ ಜೊತೆಗೆ ಸಮೃದ್ಧ ಸಹಬಾಳ್ವೆಯ ಅಭಿವೃದ್ಧಿಶೀಲ ಕರ್ನಾಟಕದ ನಿರ್ಮಾಣದ ನಿಟ್ಟಿನಲ್ಲಿ ಸಮಸ್ತ ಕನ್ನಡಿಗರು ಒಂದಾಗಿ ಮುನ್ನಡೆಯೋಣ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಟ್ವೀಟ್ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ನಾಡಹಬ್ಬಕ್ಕೆ ಶುಭಾಶಯ ಕೋರಿದ್ದು ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನಾಡು ನುಡಿ ಜನಪದ ಇತಿಹಾಸ ಪರಂಪರೆ ಸಂಸ್ಕೃತಿಗಳನ್ನು ಬೆಳೆಸುವ ಉಳಿಸುವ ದೃಢ ಸಂಕಲ್ಪ ನಮ್ಮದಾಗಿರಲಿ. ಸಮೃದ್ಧ ಆರೋಗ್ಯಪೂರ್ಣ ಪ್ರಗತಿಶೀಲ ನವ ಕರ್ನಾಟಕ ನಿರ್ಮಾಣದ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸೋಣ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಕೋರಿದ್ದು ಜಗತ್ತಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವಾಗಲಿ. ಉಸಿರಿನ ಪ್ರತಿ ಕನಕನದಲ್ಲೂ ಕನ್ನಡವಿರಲಿ. ನಮ್ಮ ಆಶಯವೇ ಇದಾಗಿರಲಿ ಅಂತ ಹಾರೈಸಿದ್ದಾರೆ. ಅಲ್ಲದೆ 1500 ವರ್ಷಗಳಿಗೂ ಹೆಚ್ಚು ಘನ ಇತಿಹಾಸವುಳ್ಳ ಕನ್ನಡ ಶಾಸ್ತ್ರೀಯ ಸ್ಥಾನ ಅಲಂಕರಿಸಿದ ಅಭಿಜಾತ ಕನ್ನಡ ಅಷ್ಟ ಜ್ಞಾನಪೀಠ ಪಡಗಳ ಮೇರುಗನ್ನಡ ನಮ್ಮ ಬದುಕು ಬಾಳ್ವಿಯ ತಾಯಿಗನ್ನಡ. ಕನ್ನಡವೆಂದರೆ ಬರೀ ಭಾಷೆಯಲ್ಲ, ನಮ್ಮ ಪಾಲಿನ ದೇವ ಭಾಷೆ. ನಮ್ಮ ಮನಸ್ಸು ಕನಸುಗಳನ್ನು ಅರಳಿಸಿ ಭವಿಷ್ಯದ ರೆಕ್ಕೆ ಕೊಟ್ಟು ಹಾರಲು ಶಕ್ತಿ ತುಂಬುವ ಜೀವ ಭಾಷೆ ಎಂದಿದ್ದಾರೆ. ಕನ್ನಡಿಗರ ಮನೆ ಮನದಲ್ಲೂ ಕನ್ನಡ ಬೆಳಗುತ್ತಿದೆ ನಿಜ. ಆದರೆ ನಮ್ಮ ಕಣ್ಮರೆಯಾಗಿದ್ದ ಕರಿಯ ಅಪ್ಪು ಅನ್ನಾವರ ಮುದ್ದಿನಕುಡಿ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಹಬ್ಬಕ್ಕೆ ಮುನ್ನ ನಮನ್ನಗಲಿದ್ದಾರೆ. ನಮ್ಮೊಳಗೆ ಕನ್ನಡ ದೀಪವನ್ನು ಬೆಳಗುತ್ತಲೇ ಕಳೆದು ಹೋದ ಯುವರತ್ನನ ಆದರ್ಶಗಳಿಗೆ ಅಗ್ರಪೀಠ ಹಾಕಿ ನಮಿಸೋಣ. ಆ ಮೂಲಕ ಪುನೀತರಾಗೋಣ ಎಂದಿರುವ ಕುಮಾರಸ್ವಾಮಿ, ಭೂಮಂಡಲ ಇರುವಷ್ಟು ದಿನ ಕನ್ನಡವಿರುತ್ತೆ, ಕನ್ನಡ ಇರುವಷ್ಟು ದಿನ ಅಪ್ಪು ಇರ್ತಾರೆ. ಈ ವರ್ಷ ಕನ್ನಡದ ಹಬ್ಬವನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಎಂದಿದ್ದಾರೆ. ಇನ್ನು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಟ್ವೀಟ್ ಮಾಡಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವಿರತವಾಗಿ ಪ್ರಯತ್ನದಿಂದ ಹರಿದು ಹೋಗಿದ್ದ ಕರುನಾಡು ಕರ್ನಾಟಕ ರಾಜ್ಯವಾಗಿ ರೂಪುಗೊಂಡಿತು. ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವ ದಿನವಾದ ಇಂದು ನಮನಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಬಾಂಧವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಎಂದರೆ ಕನ್ನಡಿಗರಿಗೆ ಸ್ವಾಭಿಮಾನದ ದಿನ, ಅದೇ ರೀತಿ ಆತ್ಮಲೋಕನ ಮಾಡಿಕೊಳ್ಳಬೇಕಾದಂಥ ಸಮಯವೂ ಹೌದು. ಇಂಥ ಸಂದರ್ಭದಲ್ಲಿ
ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇನೆ ಅದೇನೆಂದರೆ ಕನ್ನಡದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ಸಿಗಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ಅರವತ್ತಾರನೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ವಿಶೇಷ ಬೆಳಕಿನ ಅಲಂಕಾರ ಮಾಡಲಾಗಿದೆ ಬಣ್ಣ ಬಣ್ಣದಿಂದ ವಿಧಾನಸೌಧ ಕಂಗೊಳಿಸ್ತಾ ಇದೆ ಕನ್ನಡ ನಾಡು ಕರ್ನಾಟಕ ಏಕೀಕರಣ ಕನ್ನಡ ಭಾಷೆಯ ಅಭಿಮಾನ ಸಂಭ್ರಮವನ್ನು ಈ ರೀತಿ ಆಚರಿಸಲಾಗುತ್ತಿದೆ ನವೆಂಬರ್ 1 ರಂದು 66ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿಲಾಗಿತ್ತು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ 400ರಿಂದ 500 ಜನ ಶಿಕ್ಷಕರಿಗೆ ಅವಕಾಶ ನೀಡಲಾಗಿತ್ತು ಕೋವಿಡ್ ನಿಯಮಾವಳಿಗಳಿಂದ ಅನುಸರಿಸಿಕೊಂಡು ಕನ್ನಡ ರಾಜ್ಯೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಎಲ್ಲಾ ಶಾಲೆಗಳಲ್ಲಿ ಸರಳವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಆದೇಶ ನೀಡಲಾಗಿತ್ತು ಸಂಜೆ 6 ಗಂಟೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾಗವಹಿಸಲಿದ್ದು ಸಚಿವ ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು 66 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ನಡೆಯಲಿದೆ 10 ಸಂಘ ಸಂಸ್ಥೆಗೆ ಅಮೃತ ಮಹೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಮರವನ್ನಾಗಿ ಮಾಡಿ ಮನಕುಲಕ್ಕೆ ಕನ್ನಡದ ಮಹತ್ವ ಕನ್ನಡದ ಪ್ರಯೋಜನ ಮತ್ತು ಕನ್ನಡದ ಸ್ವಾಭಿಮಾನವನ್ನು ತಿಳಿಸುವಂತ ಶತಮಾನ 21ನೇ ಶತಮಾನ ಕನ್ನಡಿಗರಿಗೆ ಬಹಳ ದೊಡ್ಡ ಇತಿಹಾಸ ಇದೆ ಅದಕ್ಕಿಂತ ದೊಡ್ಡ ಇತಿಹಾಸ ಕನ್ನಡಕ್ಕಿದೆ ಒಂದು ಭಾಷೆ ಬದುಕನ್ನ ರೂಪಿಸುವಂತ ಅಸ್ತ್ರ ಭಾಷೆ ಎಷ್ಟು ಶ್ರೀಮಂತವಾಗಿರ್ತದೋ ಆ ನಾಡು ಅಷ್ಟೇ ಶ್ರೀಮಂತವಾಗಿರ್ತದೆ ಭಾಷೆ ಎಷ್ಟು ಗಟ್ಟಿಯಾಗಿರ್ತದೋ ಆ ನಾಡು ಅಷ್ಟೇ ಶಕ್ತಿಶಾಲಿಯಾಗಿರ್ತದೆ ಕನ್ನಡದ ಭಾಷೆಯ ಹಿರಿತನವನ್ನು ನೋಡಿದಾಗ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪುರಾತನವಾಗಿರುವಂತ ಒಂದು ಭಾಷೆ ಕನ್ನಡದ ಭಾಷೆ ಸಿಂಧು ಸಂಸ್ಕೃತಿ ಬರಕ್ಕಿಂತ ಮುಂಚೆ ದಕ್ಷಿಣ ಇವತ್ತಿನ ದಕ್ಷಿಣ ಭಾರತದಲ್ಲಿ ಒಂದು ಭಾಷೆಯಾಗಿ ನಿರೂಪಣೆಗೊಂಡು ಜನಸಾಮಾನ್ಯರಲ್ಲಿ ಬಳಕೆ ಆಗುತ್ತಿರುವಂತದ್ದು ಕನ್ನಡದ ಭಾಷೆ ಐತಿಹಾಸಿಕ ಕುರುಹುಗಳಿದ್ದಾವೆ ಮುಂದೆ ಅದು ಶ್ರೀಮಂತಗೊಳಿಸಿಕೊಂಡು ಹೋಯಿತು ನಮ್ಮ ಕರ್ನಾಟಕವನ್ನು ಈಗಿನ ಪ್ರದೇಶವನ್ನು ಸುತ್ತಮುತ್ತಲಿನ ರಾಜ್ಯಗಳ ಪ್ರದೇಶವನ್ನು ಆಳದಂಥವರು ಬಹಳ ಜನ ಇದ್ದಾರೆ ಕದಂಬರಿಂದ ಹಿಡಿದು ಚಾಲುಕ್ಯರಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಚೋಳರಿಂದ ಹಿಡಿದು ಹಲವಾರು ರಾಜಸತ್ವ ನಮ್ಮನ್ನು ಆಳಿದರೂ ಕೂಡ ಕನ್ನಡ ತನ್ನ ಅಸ್ತಿತ್ವವನ್ನು ಕನ್ನಡ ತನ್ನ ಪ್ರಮುಖವಾಗಿರುವಂಥ ಬದುಕಿನಲ್ಲಿ ಒಂದು ಸ್ಥಾನವನ್ನು ಇಷ್ಟು ಸುದೀರ್ಘವಾಗಿರುವಂಥ ಬದಲಾವಣೆಯಲ್ಲಿ ಗಟ್ಟಿಯಾಗಿ ನಿಂತಿದೆ ಹಲವಾರು ದಾಳಿಗಳು ಸಾಂಸ್ಕೃತಿಕ ದಾಳಿ ಆಡಳಿತಾತ್ಮಕವಾಗಿರುವಂಥ ದಾಳಿಗಳು ಇತಿಹಾಸದ ಮೇಲಿರುವಂತಹ ದಾಳಿಗಳನ್ನು ಕನ್ನಡ ಎದುರಿಸಿ ನಿಂತಿದೆ ಯಾಕಂದರೆ ಕನ್ನಡಕ್ಕೆ ತಂದೆ ಆದಂಥ ಅಂತರ್ಗತವಾಗಿರುವಂಥ ಒಂದು ಶಕ್ತಿ ಇದೆ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಕನ್ನಡಕ್ಕೆ ತಂದೆ ಆದಂಥ ಅಂತರ್ಗತ ಶಕ್ತಿ ಇದೆ ಇದನ್ನು ಯಾವುದೇ ಶಕ್ತಿ ಸೂರ್ಯಚಂದ್ರ ಇರೋವರೆಗೂ ಈ ಶಕ್ತಿಯನ್ನು ಕಡಿಮೆ ಮಾಡಲು ಯಾವ ಶಕ್ತಿಗೂ ಕೂಡ ಸಾಧ್ಯವಿಲ್ಲ ನಮ್ಮ ಮುಂದಿರುವಂಥ ಪ್ರಶ್ನೆ ಮತ್ತು ಸವಾಲು ಕನ್ನಡವನ್ನು ಎಲ್ಲ ಆಯಾಮಗಳಲ್ಲಿ ವಿಸ್ತರಣೆ ಮಾಡುವಂಥದ್ದು
ಬದುಕಿನ ಎಲ್ಲ ರಂಗದಲ್ಲಿ ಕನ್ನಡಕ್ಕೆ ಪ್ರಮುಖ ಸ್ಥಾನವನ್ನು ಕೊಡುವಂತದ್ದು ನಾನು ಕನ್ನಡವನ್ನ ಕರ್ನಾಟಕದ ಗಡಿ ಸೀಮಿತಿಯಲ್ಲಿ ನೋಡ್ತಾ ಇಲ್ಲ ಏಕೀಕರಣ ಆಗಿದೆ ಕನ್ನಡಿಗರು ಹಂಚಿ ಹೋಗಿದ್ದನ್ನ ಒಂದಾಗಬೇಕು ಅಂತ ಹೇಳಿ ಏಕೀಕರಣದ ಹೋರಾಟದಲ್ಲಿ ಹಲವಾರು ದಿಗ್ಗಜರು ಸ್ವತಂತ್ರ ನಂತರ ಕೂಡಲೇ ಪ್ರಯತ್ನ ಪಟ್ಟಿದ್ದಕ್ಕಾಗಿ ಎಲ್ಲ ಕನ್ನಡ ಭಾಷಿಗರು ಒಂದಕಡೆ ಸೇರುವಂತದಾಗಿದೆ ಸೇರುವಂತ ಸಂದರ್ಭದಲ್ಲಿ ಈಗಿರುವಂತ ಭೌಗೋಳಿಕವಾಗಿರುವಂತ ಇತರ ರಾಜ್ಯಗಳಲ್ಲಿ ಇನ್ನ ಹಲವಾರು ಕನ್ನಡಿಗರು ಗಟ್ಟಿಯಾಗಿ ಉಳಿದಿದ್ದಾರೆ ಅದಾಗ್ಯೂ ಕೂಡ ಕನ್ನಡಕ್ಕೆ ಸೇರಬೇಕು ಅಂತ ಹೇಳಿ ಬೇರೆ ಬೇರೆ ಪ್ರಾಂತಗಳೆಲ್ಲ ಒಂದಾಗಿ ಇವತ್ತು ನಾವು ಕರ್ನಾಟಕ ಆಗಿದ್ದೇವೆ ನಮ್ಮ ಆಲೂರು ವೆಂಕಟರಾಯ ಅವರು ಕುಲಪುರೋಹಿತರಿಂದ ಹಿಡಿದು ಹಲವಾರು ದಿಗ್ಗಜರು ಇದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಹಳೆ ಕರ್ನಾಟಕ ಮತ್ತು ಹೊಸ ಕರ್ನಾಟಕ ಸೇರಿ ವಿಶಾಲ ಕರ್ನಾಟಕ ಆಗಿದೆ ಹೃದಯಗಳು ಬೆಸೆದಿದ್ದಾವೆ ಭಾವನೆಗಳು ಒಂದಾಗಿದ್ದಾವೆ ಈಗ ಕಲ್ಯಾಣ ಕರ್ನಾಟಕ ಆಗಿದೆ ಮೊದಲು ಹೈದರಾಬಾದ್ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಆಗಿದೆ ನಾನು ಮೊನ್ನೆ ಘೋಷಣೆಯನ್ನು ಮಾಡಿದ್ದೇನೆ ಮುಂದಿನ ಸಚಿವ ಸಂಪುಟದಲ್ಲಿ ಮುಂಬೈ ಕರ್ನಾಟಕ ಅನ್ನೋದನ್ನು ಕಿತ್ತೂರು ಕರ್ನಾಟಕ ಅಂತ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಬಳಕೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ಇವತ್ತು ಕರ್ನಾಟಕ ಏಕೀಕರಣ ಆದ ಮೇಲೆ ನಮ್ಮ ಗಡಿ ವಿವಾದ ಪ್ರಾರಂಭ ಆಯಿತು ಗಡಿ ವಿವಾದ ಸೆಟ್ಲ್ ಆಗಿದೆ ಗಡಿ ವಿವಾದ ಸಂಪೂರ್ಣವಾಗಿ ನಿರ್ಣಯ ಆಗಿದೆ ಆದರೂ ಕೂಡ ಖ್ಯಾತಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಹುಟ್ಟುತ್ತವೆ ಮುಕದ್ದಮೆಗಳಿದ್ದಾವೆ ಇಷ್ಟಾದರೂ ಕೂಡ ನಾವು ಮುಂಬೈ ಕರ್ನಾಟಕ ಅಂದ್ರೆ ಅದಕ್ಕೆ ಅರ್ಥ ಇದೆಯಾ ನಾವಾಗಲೇ ಮುಂಬೈ ಕರ್ನಾಟಕ ಅಂದ್ರೆ ಅದರ ಅರ್ಥ ಏನಾಗ್ತದೆ 1956 ರಾಜ್ಯ ಪುನರ್ವಿಂಗಡಣೆಯ ಕಾನೂನು ಬಂದಾಗಲೇ ಬದಲಾವಣೆ ಆಗಬೇಕಾಯಿತು ಆದ್ದರಿಂದ ಆ ನಿರ್ಣಯವನ್ನು ತೆಗೆದುಕೊಂಡು ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾನೀಗಾಗಲೇ ಘೋಷಣೆಯನ್ನು ಮಾಡಿದ್ದೇನೆ ಮುಂದಿನ ಸಚಿವ ಸಂಪುಟದಲ್ಲಿ ಆ ನಿರ್ಣಯಗಳು ಆಗ್ತದೆ ಇದರ ಹಿಂದೆ ಕೇವಲ ಹೆಸರು ಬದಲಾವಣೆ ಆದರೆ ಸಾಲದು ಈ ಹೆಸರಿನ ಜೊತೆ ಜೊತೆಗೆ ಅಲ್ಲಿಯ ಜನರ ಬದುಕು ಹಸನಗೊಳ್ಳಬೇಕು ಉತ್ತಮಗೊಳ್ಳಬೇಕು ಜೀವನ ಗುಣಮಟ್ಟ ಹೆಚ್ಚಾಗಬೇಕು ಪ್ರಗತಿ ಆಗಬೇಕು ಕರ್ನಾಟಕದಲ್ಲಿರುವಂಥ ಪ್ರಾದೇಶಿಕ ಅಸಮತೋಲನ ಹೋಗಿ ಎಲ್ಲ ಪ್ರದೇಶಗಳು ಅಭಿವೃದ್ಧಿಯಾಗಿ ಕನ್ನಡ ಮಾತೆಯ ಮಡಿಲಲ್ಲಿ ಎಲ್ಲ ಇಡೀ ಕರ್ನಾಟಕದ ಸಮಸ್ತ ಕನ್ನಡಿಗರು ಅರಳಲ್ಲಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಪ್ರಯತ್ನ ಇದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಯಾವುದೇ ಒಂದು ಪ್ರದೇಶವನ್ನು ಅದು ತಾಲೂಕು ಮಟ್ಟದಲ್ಲಿರಲಿ ಜಿಲ್ಲಾ ಮಟ್ಟದಲ್ಲಿರಲಿ ಪ್ರಾದೇಶಿಕ ಮಟ್ಟದಲ್ಲಿರಲಿ ಹಿಂದುಳಿಯೋದಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥ ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಏನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಹಣ ಇದೆ ಅದನ್ನು ಎರಡು ಪಟ್ಟು ಮಾಡ್ತೇನೆ ಅಂತ ಏನು ಹೇಳಿದ್ದೇನೆ ಈ ಮುಂದಿನ ಬಜೆಟ್ನಲ್ಲಿ ಅದು 3,000 ಕೋಟಿ ರೂಪಾಯಿ ವಿಶೇಷವಾದಂಥ ಅನುದಾನವನ್ನು ನಮ್ಮ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿ
ಕಿತ್ತೂರ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೂ ಕೂಡ ನಾವು ಯೋಜನೆಗಳನ್ನು ರೂಪಿಸಿ ಅದರ ಸಮಗ್ರ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಇದಲ್ಲದೆ ಈ ಮೈಸೂರು ಭಾಗದ ಹಲವಾರು ಯೋಜನೆಗಳು ನೀರಾವರಿ ಉತ್ತರ ಕರ್ನಾಟಕದ ನೀರಾವರಿ ದಕ್ಷಿಣ ಕರ್ನಾಟಕದ ನೀರಾವರಿ ಕೃಷ್ಣೆ ಮತ್ತು ಕಾವೇರಿ ಜಲಾನಯನ ಪ್ರದೇಶದ ಅಭಿವೃದ್ಧಿ ಅದರ ಜೊತೆಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಔದ್ಯೋಗೀಕರಣ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ಬಂಧುಗಳೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕನ್ನಡಿಗರ ಬದುಕು ಕನ್ನಡದ ಶ್ರೇಯೋಭಿವೃದ್ಧಿ ಅಂದರೆ ಏನು? ಕನ್ನಡದ ಭಾಷೆಯನ್ನು ಶ್ರೀಮಂತಗೊಳಿಸುವಂಥದ್ದು, ಸಾಹಿತ್ಯವನ್ನು ಉತ್ಕೃಷ್ಟ ಮಾಡುವಂಥದ್ದು, ಕಲೆ ಸಂಗೀತ ಸಂಸ್ಕೃತಿ ಜಾನಪದ ವಚನ ಸಾಹಿತ್ಯ ದಾಸ ಸಾಹಿತ್ಯಗಳನ್ನು ಇಡೀ ದೇಶಕ್ಕೆ ಮುಟ್ಟಿಸುವಂಥದ್ದು, ಕನ್ನಡೇತರ ಯಾರಿದ್ದಾರೆ ಅವರಿಗೆ ಕನ್ನಡವನ್ನು ಕಲಿಸುವಂಥದ್ದು, ಅದರ ಜೊತೆ ಜೊತೆಗೆ ಕನ್ನಡಿಗರಿಗೆ ಇಡೀ ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಪೈಪೋಟಿ ಮಾಡುವಂಥ ಒಂದು ವಿದ್ಯೆಯ ಅವಕಾಶಗಳನ್ನು ನಮ್ಮ ಮಕ್ಕಳಿಗೆ ಒದಗಿಸುವಂಥದ್ದು, ಅತ್ಯಂತ ಉತ್ತಮ ಗುಣಮಟ್ಟ ಇರುವಂಥ ವಿಜ್ಞಾನ ಕಲಾ ಗಣಿತ ಎಲ್ಲ ವಿಭಾಗಗಳಲ್ಲಿ ಉತ್ತಮವಾದಂಥ ವಿದ್ಯೆಯನ್ನು ಪ್ರಾಥಮಿಕ ಹಂತದಿಂದ ಪ್ರಾರಂಭವಾಗಿ ಪದವಿಯವರೆಗೂ ಪದವಿಯ ನಂತರವೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು. ಅದರ ಜೊತೆ ಜೊತೆಗೆ ಕನ್ನಡದ ಯುವಕರಿಗೆ ಕೈಗೆ ಕೆಲಸ ಕೊಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಅಂದಾಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಕನ್ನಡದ ಅಭಿವೃದ್ಧಿ ಎರಡೂ ಕೂಡ ಆಗ್ತದೆ. ಆದ್ದರಿಂದ ನಮ್ಮ ಶಿಕ್ಷಣ ಇಲಾಖೆಗೆ ಇವತ್ತು ಹೊಸ ಶಿಕ್ಷಣ ನೀತಿಯನ್ನು ತರುವ ಮುಖಾಂತರ ಮಾತೃಭಾಷೆಗೆ ಅತಿ ಹೆಚ್ಚು ಮಹತ್ವ ಹೊಸ ಶಿಕ್ಷಣ ನೀತಿಯಲ್ಲಿದೆ. ಪ್ರಥಮ ಆದ್ಯತೆ ಮಾತೃಭಾಷೆಗಿದೆ. ಪ್ರಾಥಮಿಕ ವಲಯದಲ್ಲಿ ಮಾಧ್ಯಮಿಕ ವಲಯದಲ್ಲಿ ಅಷ್ಟೇ ಅಲ್ಲ, ಇವತ್ತು ವಿಜ್ಞಾನ ತಂತ್ರಜ್ಞಾನದ ತಾಂತ್ರಿಕ ಶಿಕ್ಷಣದಲ್ಲಿ ಪ್ರಥಮ ಬಾರಿ ತಾಂತ್ರಿಕ ಶಿಕ್ಷಣದಲ್ಲಿಯೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡುವಂತಹ ತೀರ್ಮಾನ ನಮ್ಮ ಸರ್ಕಾರ ಮಾಡಿದೆ ಅಂತಂದು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇದುವರೆಗೂ ಆಗಿರಲಿಲ್ಲ, ಕೇವಲ ಹೈಸ್ಕೂಲ್ ಮಟ್ಟದ ಮಾತ್ರ ಕನ್ನಡ ಇತ್ತು. ಇವತ್ತು ಪದವಿಯಲ್ಲಿ ಕೂಡ ಕನ್ನಡದ ಭಾಷೆ ಮುಂದುವರಿತದೆ, ತಾಂತ್ರಿಕ ಪದವಿಯಲ್ಲಿ ಕನ್ನಡದ ಮಾಧ್ಯಮದಲ್ಲೇ ಕಲಿಸುವಂತ ತೀರ್ಮಾನ ಹೊಸ ಶಿಕ್ಷಣದ ನೀತಿಯಡಿಯಲ್ಲಿ ನಾವು ಮಾಡಿದ್ದೇವೆ. ಸಹಜವಾಗಿ ಕನ್ನಡದ ಶಿಕ್ಷಣ ಕರ್ನಾಟಕದ ಶಿಕ್ಷಣ ನೀತಿಯನ್ನೇ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಇದು ಕೂಡ ಪ್ರಶ್ನೆ ಆಗ್ತದೆ. ಆದರೆ ನಾವು ತೆಗೆದುಕೊಂಡಂಥ ನಿರ್ಣಯವನ್ನು ಅತ್ಯಂತ ಸಮರ್ಥವಾಗಿ ಎಲ್ಲ ವೇದಿಕೆಗಳಲ್ಲಿ, ಕಾನೂನಿನ ವೇದಿಕೆ ಎಲ್ಲ ವೇದಿಕೆಯಲ್ಲಿ ಅದನ್ನು ಸಮರ್ಥನೆಯನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.
ಬಂಧು ಉದ್ಯೋಗ ಇದಕ್ಕಾಗಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು 180 ಐಟಿಐಗಳನ್ನು ಉನ್ನತೀಕರಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಬಹಳ ಸಂತೋಷದ ವಿಷಯ ಹೇಳ್ತೇನೆ ಆ ಎಲ್ಲ ಉನ್ನತೀಕರಣ ಇವತ್ತು ಪೂರ್ಣಗೊಳ್ಳತಾ ಇದೆ ಇದೇ ತಿಂಗಳು ಆ 180 ಐಟಿಐಗಳನ್ನು ಉನ್ನತೀಕರಿಸಿ ಅವುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಹೊಸ ತಂತ್ರಜ್ಞಾನದ ಬಳಕೆ ಹೊಸ ಉದ್ಯೋಗಕ್ಕೆ ಪೂರಕವಾಗಿರುವಂತ ಟ್ರೈನಿಂಗ್ ಅನ್ನು ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಕೊಡುವ ಮುಖಾಂತರ ಬೇರೆ ರಾಜ್ಯಗಳ ಇಂದ ಬಂದು ಇಲ್ಲಿ ಕೆಲಸ ಪಡೆಯುವರ ಜೊತೆಗೆ ಪೈಪೋಟಿ ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಈ ವರ್ಷ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಲ್ಲದೆ ಪಾಲಿಟೆಕ್ನಿಕ್ ಇನ್ನು ನಮ್ಮ 10ನೇ ತರಗತಿಯ ನಂತರ ಬರುವಂಥ ಮಕ್ಕಳಿಗೆ ಮತ್ತು 8ನೇ ತರಗತಿಯಿಂದ ಬರುವಂಥ ಮಕ್ಕಳಿಗೆ ಟೆಕ್ನಿಕಲ್ ಹೈಸ್ಕೂಲ್ ಅಂತ ಮೊದಲು ಪ್ರಾರಂಭ ಆಗಿದೆ ತಾಂತ್ರಿಕ ಹೈಸ್ಕೂಲ್ಗಳು ತಾಂತ್ರಿಕ ವಿದ್ಯಾಲಯಗಳಲ್ಲಿ ಉನ್ನತೀಕರಣವನ್ನು ನಾವು ಮುಂದುವರಿಸ್ತೇವೆ ನಮ್ಮ ಮಕ್ಕಳು ಯಾರಿಗೂ ಕೂಡ ಕಡಿಮೆ ಆಗಬಾರ್ದು ಅವರ ಜ್ಞಾನದಲ್ಲಿ ಕಡಿಮೆ ಆಗಬಾರ್ದು ಅವರ ತರಬೇತಿಯಲ್ಲಿ ಕಡಿಮೆ ಆಗಬಾರ್ದು ಕೌಶಲ್ಯದಲ್ಲಿ ಕಡಿಮೆ ಆಗಬಾರ್ದು ಮುಂದಿನ ಜನಾಂಗವನ್ನು ಜಾಗತೀಕರಣ ಉದಾರೀಕರಣ ಖಾಸಗೀಕರಣಕ್ಕೆ ಏನು 20 ವರ್ಷದಿಂದ ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇದೆ ಅದಕ್ಕೆ ಸಿದ್ಧತೆಯನ್ನು ನಾವು ಮಾಡಿಕೊಂಡಿರಲಿಲ್ಲ ಈಗ ನಮ್ಮ ಕನ್ನಡಿಗರನ್ನು ಅದಕ್ಕೆ ಸಿದ್ಧತೆಯನ್ನು ಮಾಡಿ ಎಲ್ಲ ಅವಕಾಶಗಳು ಅತಿ ಹೆಚ್ಚು ಅವಕಾಶಗಳು ಕನ್ನಡಿಗರಿಗೆ ಸಿಗುವ ಸಲುವಾಗಿ ಒಂದು ವಿಶೇಷವಾಗಿರುವಂಥ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಔದ್ಯೋಗಿಕ ನೀತಿ ಈಗಾಗಲೇ ಇದೆ ಆದರೆ ಅದು ಪರಿಣಾಮಕಾರಿಯಾಗಿ ಇವತ್ತು ಅನುಷ್ಠಾನ ಆಗ್ತಾ ಇಲ್ಲ ಅದರಲ್ಲಿ ಕೆಲವು ಬದಲಾವಣೆ ತರುವಂಥ ಅವಶ್ಯಕತೆ ಇದೆ ಯಾರು ಉದ್ಯೋಗವನ್ನು ಸ್ಥಾಪನೆ ಮಾಡ್ತಾರೆ ಅವರು ಎಷ್ಟು ಬಂಡವಾಳ ಹಾಕ್ತಾರೆ ಮುಖ್ಯ ಅಲ್ಲ ಬಂಡವಾಳ ಅವರ ಕಾರ್ಖಾನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾರೆ ಆದರೆ ಒಂದು ಸರ್ಕಾರವಾಗಿ ನಾವು ನೋಡುವಂಥ ದೃಷ್ಟಿ ಎಷ್ಟು ಜನರಿಗೆ ಅವರು ಕೆಲಸವನ್ನು ಕೊಡ್ತಾರೆ ನೋಡಿದ್ರಲ್ಲ ಕನ್ನಡದ ಯುವರತ್ನ ಪುನೀತ್ ಅವರ ಅಕಾಲಿಕ ನಿಧನದಿಂದ ಈ ಬಾರಿಯ ರಾಜ್ಯೋತ್ಸವ ಕಳೆಗೊಂಡಿದ್ರು ಕೂಡ ಕನ್ನಡ ಮತ್ತೆ ಹೊಸ ಹೊಳಪಿನೊಂದಿಗೆ ಪ್ರತಿ ವರ್ಷವೂ ಅಭಿಮಾನಿಗಳ ಆಗಮನದಲ್ಲಿದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ 9 ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ